ವಾಲ್ಯೂಮ್ ಸ್ಟಡಿ 1 ಚಾಪ್ಟರ್ 15 ಪೇಜ್ ನಂಬರ್ 208. ಹೀಗೆ ಸುವಾರ್ಥಗದಲ್ಲಿ ಈ ಲೋಕದಲ್ಲಿ ಕ್ರಿಸ್ತನ ನಿಜವಾದ ಸಭೆಯು ಪರಲೋಕದಲ್ಲಿ ಹೆಸರು ಬರೆದಿರುವ ವರ್ಗದವರು ಹೊಂದಿದ್ದ ಬೆಳಕು ನಾಗರಿಕ ಪ್ರಪಂಚಕ್ಕೆ ತಪ್ಪು ಮತ್ತು ಸರಿ, ಒಳ್ಳೆಯದು ಮತ್ತು ಕೆಟ್ಟದ್ದು ಇವುಗಳ ಬಗ್ಗೆ ಮತ್ತು ಮುಂಬರುವ ಕಾಲದಲ್ಲಿ ಪ್ರತಿಫಲ ಪಡ್ಕೊಳ್ಳುವವರ ಬಗ್ಗೆ, ಶಿಕ್ಷೆ ಹೊಂದುವವರ ಬಗ್ಗೆ ಸಾಕ್ಷಿ ನೀಡುವುದಾಗಿತ್ತು. ಯೋಹಾನ 16:8-11 ಹಾಗೂ ಅಪೊಸ್ತಲರ ಕೃತ್ಯಗಳು 24:25. ಅವರು ಕರ್ತನ ಸೂಚನೆಗಳಿಗೆ ಕಿವಿಗೊಡದವರಾಗಿದ್ದಾರೆ. ಇದು ಜನರ ಮೇಲೆ ವಿಶಾಲವಾದ ಪ್ರಭಾವವನ್ನು ಬೀರಬಹುದಾಗಿತ್ತು. ಆದರೆ ಎಂದಿನಂತೆ ಉದ್ದೇಶಪೂರ್ವಕ ಉಳ್ಳವರಾಗಿದ್ದು ಅವರುಗಳು ಧರ್ಮಗ್ರಂಥಗಳ ಸಲಹೆಯಿಂದ ಅಲ್ಪ ಲಾಭವನ್ನಷ್ಟೇ ಗಳಿಸಿದ್ದಾರೆ ಮತ್ತು ಕರ್ತನ ದಿನದ ವಿಪತ್ತುಗಳು ನಿರ್ಲಕ್ಷ್ಯದ ಪರಿಣಾಮವಾಗಿ ಉಂಟಾಗುವವು. ಪುನಃ ಇದನ್ನು ಆತನ ಸಮಾಲೋಚನೆಗಳನ್ನು ಗೌರವಿಸಿದ ಕಾರಣ ಆ ನೀತಿವಂತಿಕೆ ಬಹುಮಾನವಾಗಿ ಬರುವ ದೇವರ ರೌದ್ರ ಎಂಬುದಾಗಿ ಹೇಳಬಹುದು. ಪರಂತು ಮತ್ತೊಂದು ಬೆಳಕಿನಲ್ಲಿ ನೋಡುವಾಗ ಲೋಕದ ಮೇಲೆ ಬರುವ ವಿಪತ್ತುಗಳು ಸ್ವಾಭಾವಿಕವಾದವುಗಳು ಅಥವಾ ಪಾಪದ ನ್ಯಾಯಸಮ್ಮತವಾದ ಫಲವೂ ಆಗಿದೆ. ಇದನ್ನು ದೇವರು ಮುಂದಾಗಿ ತಿಳಿದು ಆತನ ಸಮಾಲೋಚನೆಯನ್ನು ಅನುಸರಿಸಿದ್ದರೆ ಇದರ ವಿರುದ್ಧವಾಗಿ ಅವರನ್ನು ರಕ್ಷಿಸಬಹುದಿತ್ತು. ಸಭೆಗೆ ದೇವರ ಸಂದೇಶವು, ನೀವು ನಿಮ್ಮ ನಿಮ್ಮ ದೇಹವನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿಯೂ ಇರುವ ಸಜೀವ ಯಜ್ಞವಾಗಿ ಅರ್ಪಿಸಿರಿ, ರೋಮಾಪುರದವರಿಗೆ 12:1 ಎಂಬುದಾಗಿರುವಾಗ ಲೋಕದವರಿಗೆ ಆತನ ಸಂದೇಶವು ಕೆಟ್ಟದ್ದಕ್ಕೆ ಹೋಗದಂತೆ ನಾಲಿಗೆಯನ್ನು ಕಾದುಕೋ, ವಂಚನೆಯ ಮಾತುಗಳಿಗೆ ಬಿಡದೆ ತುಟಿಗಳನ್ನು ಇಟ್ಟುಕೋ, ಕೆಟ್ಟದ್ದನ್ನು ಬಿಟ್ಟು ಒಳ್ಳೆಯದನ್ನೇ ಮಾತನಾಡು, ಸಮಾಧಾನವನ್ನು ಆರೈಸಿ ಅದಕ್ಕಾಗಿ ಪ್ರಯತ್ನಪಡು. ಕೀರ್ತನೆ 34:13-14 ಎಂಬುದಾಗಿ ಕೆಲವರು ಮಾತ್ರವೇ ಈ ಎರಡು ಸಂದೇಶದಲ್ಲಿ ಒಂದಕ್ಕೆ ಕಿವಿಗೊಟ್ಟಿದ್ದಾರೆ. ಚಿಕ್ಕ ಹೆಣ್ಣು ಮಾತ್ರವೇ ತ್ಯಾಗ ಮಾಡಿದೆ. ಆದರೆ ಲೋಕವು ಪ್ರಾಮಾಣಿಕತೆಯೇ ಅತ್ಯುತ್ತಮ ನೀತಿ ಎಂಬ ಧ್ಯೇಯವಾಕ್ಯಕ್ಕೆ ಅಂಟಿಕೊಂಡಿದ್ದರೂ ಅದನ್ನು ಅಭ್ಯಾಸ ಮಾಡುವಲ್ಲಿ ಒಟ್ಟಾರೆಯಾಗಿ ನಿರ್ಲಕ್ಷಿಸಿದ್ದಾರೆ. ನಿಜವಾಗಿ ಹೇಳುವುದಾದರೆ ಅವರು ಈ ಲೋಕದ ಐಶ್ವರ್ಯವಂತಿಕೆಯ ಗೌರವ ಮತ್ತು ಅಧಿಕಾರದ ಎಲ್ಲವನ್ನು ನೀವು ಹೊಂದಿಕೊಳ್ಳುವ ಮಾರ್ಗ ಯಾವುದೇ ಇರಲಿ ಅವುಗಳನ್ನು ಹೊಂದಿಕೊಳ್ಳಿರಿ. ನೀವು ಪಡೆದ ಲಾಭದಿಂದ ಬೇರೆ ಯಾರಿಗಾದರೂ ನಷ್ಟವಾಗಲಿ ಎಂಬ ಅತ್ಯಾಶೆಯ ಮಾತುಗಳಿಗೆ ಕಿವಿಗೊಟ್ಟಿದ್ದಾರೆ. ಒಂದೇ ಮಾತಿನಲ್ಲಿ ಹೇಳುವುದಾದರೆ ದೇವರ ಆಜ್ಞೆಗಳ ನೀತಿಸೂತ್ರಗಳನ್ನು ಯಾವುದೇ ಅಂಶದಲ್ಲಿ ಗಣನೀಯವಾಗಿ ಅನುಸರಿಸಿದ್ದರೆ ಕರ್ತನ ದಿನದ ಈ ತೊಂದರೆಯು ಬರಲಾಗುತ್ತಿರಲಿಲ್ಲ. ಆ ನಿಯಮದ ಸಂಕ್ಷಿಪ್ತ ಸಾರಾಂಶವೆಂದರೆ ನಿನ್ನ ದೇವರಾಗಿರುವ ಕರ್ತನನ್ನು ನಿನ್ನ ಪೂರ್ಣ ಹೃದಯದಿಂದಲೂ, ನಿನ್ನ ಪೂರ್ಣ ಪ್ರಾಣದಿಂದಲೂ, ನಿನ್ನ ಪೂರ್ಣ ಬುದ್ಧಿಯಿಂದಲೂ ಪ್ರೀತಿಸಬೇಕು. ನಿನ್ನ ನೆರೆಯವನನ್ನು ನಿನ್ನಂತೆಯೇ ಪ್ರೀತಿಸಬೇಕು. ಮತ್ತು 22:37-38 ಎಂಬುದೇ ನೀತಿಯ ಭ್ರಷ್ಟರು, ವಿಷಯ ಲಂಪಟ ಮನಸ್ಸಿನವರು ದೇವರ ಈ ನಿಯಮವನ್ನು ವಿರೋಧಿಸುವ ಕಾರಣ ಅದಕ್ಕೆ ಅಧೀನರಾಗಿರುವುದರಿಂದ ಸ್ವಾಭಾವಿಕ ಪರಿಣಾಮವಾಗಿ ಬಿತ್ತಿದ್ದನ್ನು ಕೊಯ್ಯಿ ಎಂಬಂತೆ ಈ ತೊಂದರೆಯು ಬರುತ್ತದೆ. ದೇವರ ವಾಕ್ಯವನ್ನು ಆಶೀರ್ವದಿಸಲಿ. ಆಮೆನ್.